ಶ್ರೀಧಾಮ ಮಾನಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ 48 ದಿವಸಗಳ ಮಂಡಲ ಪರ್ಯಂತ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಜರುಗುತ್ತಿದೆ. ಬೆಟ್ಟ ಗುಡ್ಡಗಳ ಹಚ್ಚ ಹಸುರಿನ ಸುಂದರ ಪ್ರಕೃತಿ ರಮಣೀಯ ಪರಿಸರದಲ್ಲಿ ಮೈದಳೆದು ನಿಂತಿದೆ ಮಾನಿಲ. ಹಿಂದುಳಿದ ಪ್ರದೇಶವಾದ ಮಾನಿಲದಲ್ಲಿ ಬಡವ ಬಲ್ಲಿದರ ಉದ್ಧಾರಕ್ಕಾಗಿ ಶ್ರೀ ಮಹಾಲಕ್ಷ್ಮಿ ದೇವರು ತೆರೆಗಿಳಿದಿದ್ದಾರೆ. ಎಲ್ಲವೂ ದೈವ ಸಂಕಲ್ಪ ಎಂಬಂತೆ ಕರ್ಮಯೋಗಿ ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರು ಶ್ರೀದೇವರ ಕೃಪೆಯಿಂದ ಆಜ್ಞೆಗೆ ಒಳಪಟ್ಟವರಂತೆ ಬಡವ ಬಲ್ಲಿದರ ಸೇವೆಗಾಗಿ ನೇಮಿಸಲ್ಪಟ್ಟಿದ್ದಾರೆ. ಆ ಮಹಾನ್ ಶಕ್ತಿಯ ಪ್ರೇರಣೆಯಿಂದ ಕ್ಷೇತ್ರದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ನಿತ್ಯವೂ ಧರ್ಮಾನುಷ್ಠಾನಗಳು ಜರುಗುತ್ತಲೇ ಇರುತ್ತವೆ. ಅನ್ನಪೂರ್ಣೆಯ ಆಶೀರ್ವಾದವೋ ಎಂಬಂತೆ ನಿತ್ಯವೂ ಶ್ರೀಕ್ಷೇತ್ರದಲ್ಲಿ ಅನ್ನದಾನ. ಯಾವ ಸಮಯದಲ್ಲೇ ಹೋಗಲಿ ಭಕ್ತರ ತನು ಸಂತೈಸುವ ಕೆಲಸ ಸದಾ ನಡೆಯುತ್ತಲೇ ಇದೆ. ಶ್ರೀಧಾಮ ಮಾನಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ವರ್ಷಂ ಪ್ರತಿಯಂತೆ ಮಹಾಲಕ್ಷ್ಮಿ ಪೂಜೆಯು 48 ದಿನಗಳ ಕಾಲ ನಡೆದು ಜುಲೈ 31ಕ್ಕೆ ಶ್ರೀ ಮಹಾಲಕ್ಷ್ಮಿ ಪೂಜಾ ದಿನ ಸಂಪನ್ನಗೊಳ್ಳುತ್ತದೆ. ಪ್ರತಿದಿನ ಬೆಳಗಾತ ನಾಗತನು ಪೂಜಾ, ಗೋಪೂಜಾ, ಕ್ಷೇತ್ರದ ದೈವಗಳಿಗೆ ತಂಬಿಲ, ಗುರುಪೀಠ ಪೂಜಾ, ಬಾಲಭೋಜನ, ಮಹಾಲಕ್ಷ್ಮಿ ದೇವರಿಗೆ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ, ಶ್ರೀ ಪಾಂಡುರಂಗ ಮಂದಿರದಲ್ಲಿ ವರಮಹಾಲಕ್ಷ್ಮಿ ವಿಶೇಷ ಪೂಜೆ, ಕುಂಕುಮಾರ್ಚನೆ, ಮುತ್ತೈದೆಯರಿಗೆ ವಾಹನ ಸಮರ್ಪಣೆ, ಅನ್ನದಾನ, ಸಂಜೆ ದುರ್ಗಾ ಪೂಜೆ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗುತ್ತಿದೆ. ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಭಕ್ತರು ಇದೀಗ ದೇಶ ವಿದೇಶಗಳಲ್ಲೂ ಹಬ್ಬಿರುವುದು ಸಂತಸದ ಸಂಗತಿ. ಈ ಭಕ್ತರು ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮ ತನು ಮನ ಧನಗಳಿಂದ ಸಹಕರಿಸುತ್ತಿರುವುದು ಕ್ಷೇತ್ರದ ಅದ್ಭುತವೇ ಸರಿ. ಪ್ರತಿನಿತ್ಯವೂ ಶ್ರೀಗಳು ಧರ್ಮ ಕರ್ಮಾನುಷ್ಠಾನಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಶ್ರೀ ಸಾಮಾನ್ಯನ ಕಷ್ಟಗಳಿಗೆ ಸ್ಪಂದಿಸಿ ಆಶೀರ್ವದಿಸುತ್ತಾ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ಸಂದರ್ಭ ಸರ್ಕಾರದ ಕಟ್ಟುನಿಟ್ಟಳೆಗಳ ಪ್ರಕಾರ ಕಾರ್ಯಕ್ರಮಗಳು ಸಂಕ್ಷಿಪ್ತವಾಗಿ ಜನಸಂದಣಿ ಇಲ್ಲದೆ ಜರುಗುತ್ತಿವೆ. ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ.